ಹರ್ಷಿತ ಕಟ್ಟಿಗೆ ಇಟ್ಕೊಂಡು ಬಂದ್ರು. ಇದೆಲ್ಲ ವರ್ಷಕ್ಕಾಗೋಷ್ಟು ಸ್ಟೋರೇಜ್. ಬೇಲದ ಕ್ಲಿಕ್ ದೀತಿನೇನು ಬಜಿಲ್ ತಿನ್ಪುನ್ಗೆ ದೇವರ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಬ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಸೊ ಇದು ನಿನ್ನೆದು ಬ್ಲಾಗ್ ಕಂಟಿನ್ಯೂಷನ್ ಅಂದ್ರೆ ನಾನು ಅದೇ ದಿನದಲ್ಲೇ ಇದ್ದೀನಿ, ಇಮಿಡಿಯೇಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಸಿಗುವಾಗ ನೆಕ್ಸ್ಟ್ ಡೇ ಇದು. ಏನು ಅಂತ ಹೇಳಿದ್ರೆ ನಿನ್ನೆ ನಾನು ಪುಳಿ ಮುಂಚಿ, ಫಿಶ್ ಪುಳಿ ಮುಂಚಿ, ಬಂಗುಡೆ ಪುಳಿ ಮುಂಚಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ನಾನ್ ಮಾಡಿದ್ದಲ್ಲ, ನಮ್ ಫೇವ್ರೆಟ್ ಡಾರ್ಲಿಂಗ್ ಆಂಟಿ ಮಾಡಿರೋದು. ಸೊ ಇವಾಗ ಈಗ ಆಂಟಿ ನೆಕ್ಸ್ಟ್ ರೆಸಿಪಿ ಏನ್ ನಮ್ದು? ನಮ್ಮ ರೆಸಿಪಿ ಕೋಳಿ ಸುಕ್ಕ, ಚಿಕನ್ ಸುಕ್ಕ, ಚಿಕನ್ ಸುಕ್ಕ, ಕೋಳಿ ಸುಕ್ಕಕ್ಕೆ ಮಸಾಲೆ. ಏನೇನ್ ರೆಡಿ ಮಾಡಿದ್ದಾರೆ ಅಂತ ಕೇಳ್ವಾ? ಇದು ನೋಡಿ, ಕೋಳಿ ಸುಕ್ಕಕ್ಕೆ ಆಂಟಿ ಇಲ್ಲಿ ರೆಡಿ ಮಾಡಿದ್ದಾರೆ. ಎಷ್ಟು ಈರುಳ್ಳಿ ಹಾಕಿದ್ದೀರಾ? ಎರಡು ಈರುಳ್ಳಿ, ಶುಂಠಿ ದೊಡ್ಡ ಈರುಳ್ಳಿ ಎರಡು ತಗೊಂಡಿದ್ದಾರೆ. ಶುಂಠಿ ಒಂದಿಂಚು, ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಒಂದು, ಓಕೆ. ಎಣ್ಣೆ ಹಾಕಿ ಸೇಮ್ ಆಗ್ಲೇ ನಾವು ಬಂಗುಡೆ ಮಾಡಿದ್ವಲ್ಲ ಹಾಗೆ ಪ್ರೊಸೀಜರ್. ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಅಡಿ, ಅದಾಗಿಂದ ಮಸಾಲ ಅದು. ಸೊ ಇವಾಗ ಆಯಿಲ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸೇಮ್ ಅದೇ ತರ ಅಲ್ಲ, ಅವಾಗ ನಾವು ಫ್ರೈ ಮಾಡಿದ್ವಲ್ಲ ಅದೇ ತರ ನೋಡಿ. ಆಂಟಿ ಆಯಿಲ್ ಹಾಕ್ತಾರ ಈಗ. ಎಷ್ಟು? ಒಂದ್ ಸ್ಪೂನ್ ಆಂಟಿ? ಓಕೆ, ಒಂದ್ ಸ್ಪೂನ್ ತೆಂಗಿನೆಣ್ಣೆ. ಆದ್ರೆ ನಾನ್ ವೆಜ್ ಗೆ ಆಯಿಲ್ ಬಿದ್ದಾಗ ಟೇಸ್ಟ್ ಜಾಸ್ತಿ ಬರುತ್ತೆ. ಆಯಿಲ್ ಇದು ನಾನ್ ವೆಜ್ ನಾವು ಕೂರೆ ಕಟ್ಲಿಕ್ಕಿಲ್ಲ ಅಲ್ಲ ಆಯಿಲ್. ಈಗ ಇನ್ನು ಈಗ ಮೆಣಸು ಮಸಾಲೆ ಮತ್ತೆ ಇವ್ರು ಹಾಕಿದಾರಮ್ಮ ಕೋಕೋನಟ್ ಆಯಿಲ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಅಲ್ಲ. ಇದೊಂದು ನೀವು ನನ್ಗೆ ಹೇಳಿ, ಕೆಲವೊಬ್ರು ಹೇಳ್ತಾರೆ ತುಂಬಾ ಆಯಿಲ್ ಹಾಕಿದ್ರೆ ಫ್ಯಾಟ್ ಬರುತ್ತೆ ಅಂತ. ಏನಾಗಲ್ಲ ಅಲ್ಲ, ಯಾಕಂದ್ರೆ ಇದು ನಾನು ಇಂತ ದೊಡ್ಡವ್ರ ಹತ್ರ ಕೇಳ್ಬೇಕು. ತುಂಬಾ ಜನ ಇದಾರೆ ರೆಸಿಪಿಗೆ ಹಾಕುವಾಗ, ಅಷ್ಟು ಆಯಿಲ್ ಹಾಕ್ತೀರಾ ಫ್ಯಾಟ್ ಬರುತ್ತೆ ಅಂತ. ಅದೇ ಕೋಕೋನಟ್ ಆಯಿಲ್ ಹೆಲ್ತಿ, ಡೈಜೆಸ್ಟನ್ ಒಳ್ಳೇದು. ಮೂರ್ ಲೀಟರ್ ಎಣ್ಣೆ ಬೇಕು ಬೇಕು. ಕೋಕೋನಟ್ ಆಯಿಲ್ ಫ್ರೆಶ್, ನೀವು ಡಾಕ್ಟರ್ ಹತ್ರ ಸಹ ಕೇಳಿ, ಎಂತ ಇದ್ರು ಸಹ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡಿ. ಓಕೆ, ಇವಾಗ ಇದನ್ನ ಫ್ರೈ ಮಾಡ್ಬೇಕು ನೋಡಿ. ಆಯಿಲ್ ಚೆನ್ನಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಇನ್ನು ನಾನು ಹಾಕಲ್ಲ ಇಷ್ಟೇ ಎಣ್ಣೆ. ಇನ್ನು ಮಸಾಲಾಗೆ ಚಿಕನ್ ಫ್ರೈ ಮಾಡುವಾಗ ಚಿಕನ್ ಗೆ ಸಪರೇಟ್ ಆನಿಯನ್ ಹಾಕಿ ಮಾಡ್ತೇವೆ. ಮತ್ತೆ ಇನ್ನೊಂದು, ಆಯಿಲ್ ಜಾಸ್ತಿ ಹಾಕಿದಾಗ ಗ್ರೈಂಡ್ ಮಾಡ್ಲಿಕ್ಕೆ ಆಗುತ್ತಾ? ನೈಸ್ ಆಗಿ ಬರುತ್ತಾ? ಮಿಕ್ಸಿಯಲ್ಲಿ ಜಾರುತ್ತೆ ಅದೆಲ್ಲ ಏನಿಲ್ಲ. ಯಾಕಮ್ಮ? ಸರಿ, ಇವಾಗ ಇದು ಫ್ರೈ ಆಗ್ಲಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಹಾಕ್ಬೇಕು ಆಂಟಿ? ತಗೋಬರ್ತಾರೆ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು, ಬ್ರೌನಿಶ್ ಬ್ರೌನ್ ಆಗ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೈ ಮಾಡೋದ್ರಲ್ಲೇ ಇರೋದು, ಹಸಿ ಹಸಿ ಇದ್ರೆ. ಹೌದೌದೌದು ನೋಡಿ, ಬ್ರೌನಿಶ್ ಆಯ್ತು ನೋಡಿ, ಇಷ್ಟು ಕಲರ್ ಆದ್ರೆ ಸಾಕು. ಮತ್ತೆ ಸೀದೋಗ್ತದೆ ಅಲ್ವಾ ನೋಡಿ, ಮಾಡಿರೋದು ಚೆನ್ನಾಗಿದೆ. ಇನ್ನು ಇದನ್ನ ತೆಗೆದು ಮೆಣಸು ಹಾಕ್ಬೇಕು ಅದೇ ಆಯಿಲ್ ಗೆ. ಅದೇ ಆಯಿಲ್ ಇನ್ನು ಆಯಿಲ್ ಹಾಕಿದ್ವಿ ನೋಡಿ, ಆಯಿಲ್ ಬಿಟ್ಟಿದೆ, ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಎಲ್ಲ ಬಿಡುತ್ತೆ, ಇದನ್ನ ನಾವು ತೆಕ್ಕೊಂಡು ನಾನು ಕಟ್ ಮಾಡಿ ಹಾಕಿದ್ರೆ, ನಾನು ಮೆಣಸೆಲ್ಲ ಕಟ್ ಮಾಡಿ ಹಾಕಿದ್ರೆ ಆಂಟಿ. ಟೊಮೆಟೊ ಹಾಕಿ, ಟೊಮೆಟೊ ಫ್ರೈ ಮಾಡುವ. ಇವಾಗ ಎಷ್ಟು ಮೆಣಸು ಹಾಕ್ತಾ ಇದೀವಿ? ಒಂದು 25 ಸಾಕ ಇದು ಖಾರಕ್ಕೆ? ಅದಿದೆಯಲ್ಲ ತುಂಬಾ ಹಾಕಿದ್ದಾರೆ ಖಾರ. ಓಕೆ, ಇಷ್ಟು ಮೆಣಸು. ಅದ್ರಲ್ಲಿ ಒಂದ್ ಕೆಳಗ ಹಾಕ್ಬಿಟ್ಲು. ಟೋಟಲ್ ಇಷ್ಟು ಮೆಣಸು ಬೇಕು. ಅಂದ ತಡೆದಂಡ ರೆಡಿ ಉಂಡ. ಸೊ ಇದು ಫ್ರೈ ಆಗ್ಲಿ, ಇದು ಬೇಗ ಫ್ರೈ ಆಗುತ್ತೆ ಯಾಕಂದ್ರೆ ಆಯಿಲ್ ಜಾಸ್ತಿ ಇದೆ ಅಲ್ಲ. ನೋಡಿ ಯಾವಾಗ್ಲೂ ಮೆಣಸು ಈ ತರ ಆಗ್ಬೇಕು, ಅರಳಬೇಕು ಈ ತರ ಆದ್ರೆ ಅರಳಬೇಕು. ಮತ್ತೆ ಕರ್ಕುರ್ ಕರ್ಕುರ್ ಅನ್ನತ್ತಲ್ಲ ಅವಾಗ ಒಂದು ಅದಕ್ಕೆ ಅದ್ರ ನಿಮಗೆ ಎಣ್ಣೆ ಇಲ್ಲದ ಎಂದುಕೊಂಡಿಂತ ಕೋಪ ಮಸ್ತಂದ್ರೆ ನಾವು ಸ್ವಲ್ಪ ಬೊಬ್ಬಟ್ಟಿದ್ದು ಜಾಸ್ತಿ ಮಾತಾಡುತ್ತೆ. ನನ್ನ ವಯಸ್ಸು ಜೋರು ಅಲ್ಲಿ ನಮ್ಮ ಏರಿಯಾದಲ್ಲಿ ನಾನು ಬೊಬ್ಬೆ ಹೊಡೆದು ಹೊಡೆದು ಎಲ್ರು ಮಗ ಇಲ್ವಾ ಇವಾಗ ಸೈಲೆಂಟ್ ಇದೆ ಮನೆ ಕೇಳಿ. ನಾವ್ ಇವ್ರಿದ್ರೆ ಅಷ್ಟು ಬೈಗಳು ತಿಂತೇವೆ ಅಂತೇಳಿ ಇಬ್ರು ಅಷ್ಟು ಬೊಬ್ಬೆ ಹೊಡೆದು ಬಾಯಿ
ಬಾಯಿ ಮುಚ್ಚತಿರಲಿಲ್ಲ ಇಲ್ಲಿ ನಿಂತಿದ್ದಾಳೆ ನಾಚಿಕೆ ಇವಳಿಗೊಂದು ನಾಚಿಕೆ ಅವಳಿಗೆ ಎಷ್ಟುದ್ದ ಕೂದ್ಲು ನಿಧಿ ಇಲ್ವಾ ಎಷ್ಟುದ್ದ ಕೂದ್ಲಿತ್ತು ಇವ್ರ ಅಮ್ಮ ಕಟ್ ಮಾಡ್ಬಿಟ್ರು ನೋಡಿ ಅಷ್ಟುದ್ದ ಇತ್ತು ಕಟ್ ಮಾಡ್ಬಿಟ್ರು ಕಟ್ ಮಾಡಿದ್ವಿ ಒಂದೂವರೆ ಕೆಜಿ ಮಾಂಸಕ್ಕೆ ಮೂರು ಕೆಜಿ ಕೊತ್ತಂಬರಿ ಬೀಜ ಒಂದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕರಿಮೆಣಸು ಕಾಲು ಸ್ಪೂನ್ ಮೆಂತ್ಯ ಆಮೇಲೆ ಕಾಲು ಸ್ಪೂನ್ ಸಾಸಿವೆ ಆಮೇಲಿಂದ ಚಕ್ಕೆ ಒಂದು ಎರಡ್ ಮೂರು ಪೀಸ್ ನಾಲ್ಕು ಬರಿ ಕೆಜಿ ಅಲ್ಲ ಆರು ಚಕ್ಕೆ ಲವಂಗ ಮತ್ತೆ ಒಂದು ತುಂಡು ಜಾಯಿಕಾಯಿ ಮತ್ತೆ ಗಸಗಸೆ ಹಾಕ್ಲಿಕ್ಕಿಲ್ವಾ ಓ ನಾನು ಹೇಳಿದ್ರೆ ತರ್ತಿದ್ದೆ ಮತ್ತೆ ಇದು ಬಡೆ ಸೊಪ್ಪು ಅರ್ಧ ಸ್ಪೂನ್ ಮತ್ತೆ ಅಷ್ಟೇ ಸ್ಟಾರ್ ನೈಸ್ ಒಂದು ಸ್ಟಾರ್ ನೋಡಿ ಕಾಣಿಸುತ್ತಾ ನೋಡಿ ಎಲ್ಲ ಇದೆ ನೋಡಿ ಕಾಣುತ್ತೆ ನೋಡಿ ಹೌದೌದು ತುಂಬಾ ಆದ್ರೆ ಅದೇ ಘಾಟ್ ಬರುತ್ತೆ ಬಿದ್ದು ಬೀಳ್ದಂಗ್ ಬೀಳ್ಬೇಕು ಅದು ಟೇಸ್ಟ್ ಜಾಸ್ತಿ ನಿಮಗೆ ಮಸಾಲೆ ಈ ಗರಂ ಮಸಾಲಾ ಟೈಪ್ ಉಂಟಲ್ಲ ಅದನ್ನು ಜಾಸ್ತಿ ನೋಡಿ ಇದನ್ನು ಫ್ರೈ ಮಾಡ್ಬೇಕಲ್ವಾ ಇವಾಗ ಒಂದ್ಸತಿ ಅದೇ ಆಯಿಲ್ ಅಲ್ಲಿ ಬಿಸಿ ಆದ್ರೆ ಸಾಕು ಅನ್ಕೊಂತೀನಿ ನೋಡಿ ಇದು ಹೇಗ್ ಬರುತ್ತೆ ನೋಡಿ ಒಳ್ಳೆ ಮೆಣಸೆಲ್ಲ ಹೇಗ್ ಬಂತು ಹೌದೌದು ಅರಳುತ್ತೆ ಹಿಂಗಾದ್ಮೇಲೆ ಇದನ್ನ ಕೂಲ್ ಮಾಡ್ಬಿಟ್ಟು ಗ್ರೈಂಡ್ ಮಾಡೋದು ಇನ್ನೇ ನೋಡಿ ಇಲ್ಲ ಆಂಟಿ ಇವಾಗ ಗ್ರೈಂಡ್ ಮಾಡ್ತಾರೆ ಸುಕ್ಕಾಗೆ ಹುಣಸೆಹಣ್ಣು ಎಷ್ಟು ಒಂದು ಲಿಂಬೆಹಣ್ಣು ಅಷ್ಟು ತಗೋಬೇಕಾ ಸ್ವಲ್ಪ ಕಡಿಮೆ ಒಂದೂವರೆ ಕೆಜಿ ಒಂದು ದೊಡ್ಡ ಲಿಂಬೆಹಣ್ಣು ಅಷ್ಟು ಹುಣಸೆಹಣ್ಣು ಒಂದು ಅರ್ಧ ಸ್ಪೂನ್ ಅರಿಶಿನ ಅರಿಶಿನ ಪುಡಿ ಯಾಕಂದ್ರೆ ಮಾಂಸ ಬೇಯುವಾಗ ನಾವು ಅರಿಶಿನ ಪುಡಿ ಹಾಕ್ತೇವೆ ಓಕೆ ಓಕೆ ನೋಡಿ ಬಿಸಿಲೆ ತೆಗಿಲಿಕ್ಕೆ ಮೇಲೆ ಹೋಗಿದ್ದಾರೆ ಬೀಳ್ಬೇಡ ಮರೈತಿ ಸಾಕದು ಸಾಕದು ಈ ಸುಬ್ಬಿ ನೋಡಿ ನನ್ನ ಕರೆದು ಯಾವ್ದ್ರಲ್ಲಿ ಹಾಕೊಂಡು ಅವಲಕ್ಕಿ ತಿಂತ ಇದ್ದಾಳೆ ನೋಡಿ ಏನಿದು ಬೇಲೆ ತಕ್ಲಿಕ್ ದೀತಿನ ಏನು ಬಜಿಲ್ ತಿನ್ಪುನ್ಗೆ ದೇವರ ನನ್ನ ಅಂದ ಸ್ಕೂಲ್ ಗುರ್ತಿರತ್ತ ಬೆವ್ರು ಬಿಟ್ಟೆ ನಾನು ಯಾನ್ ತುಳು ಇಡೆಗ್ ಬತ್ತದೆ ಕಲ್ತೀನ ಆಂಟಿ ಅಂದ ಅಶೋಕ್ ಬತ್ತಿರ್ವೇನಾ ಅಶೋಕ್ ಬತ್ತಿರ್ವೇನಾ ಏ ಹಿಂಗ ಅವಾರ್ಡ್ ತಿಕ್ಕಿಲ್ಲ ಕಾಂಡವೆ ನಾಯ್ ಬಂಡ ಅನ್ಸತ್ತೆ ಏನ ಬ್ಯೂಟಿ ಪಾರ್ಲರ್ ಇತ್ತಂಡ ಬ್ಯೂಟಿ ಪಾರ್ಲರ್ ಇಡ ಬರ್ಕು ನಕ್ಕಡ ಪೂರ ಕನ್ನಡ ಬಾತಿರೊಂದಿತ್ತೆ ಅಕ್ಳು ಪೂರ ಕಸ್ಟಮರ್ ನಕ್ಳು ಸಿದ್ದಗಟ್ಟೆ ಇಡ ಕಸ್ಟಮರ್ ನಕ್ಳು ಏನಡ ಬಾತಿರ್ನಾಗ ಅಕ್ಳು ಒಟ್ಟಿಗೆ ಅನ್ ಸೇರೊಂದು ಕಲ್ತೀನಿ ಎನ್ನ ಕಂಡ ನೀ ಕನ್ನಡ ಆಂಟಿ ಇಲ್ಲಡ ಏನಡ ಆ ಕನ್ನಡನೇ ಪಾತಿರ್ನು ಯಾನ್ ತುಳು ಕೆರ್ಪೆಗೆ ಅಂಚಿಗಿಂಗ್ಲೆ ಅಂಚತ್ ಅಂಚತ್ ಯಾನ್ ತುಳು ಕಲ್ತದೆ ಏತ್ ವರ್ಷ ಅಂಡ ಗೊತ್ತನಾ ಅಂಜಿ ಐನ್ ವರ್ಷ ಆಂಡಲ ನಲ್ಲ ಉಂಡು ಕಲ್ಪರೆ ಏನ್ಕ ಟಫ್ ವರ್ಡ್ಸ್ ಪುರು ಬರ್ಪು ಜರ್ಷಿ ಅವೇ ಈತ ಯಾವತ್ತ ಆಂಟಿ ಈತ ಯಾವತ್ತ ತುಳು ಯಾನ್ ಎನ್ನಿ ಅವೆ ಏನ್ಕಿ ಆನೆ ಪನ್ಪುನ್ ಬಡ್ಚಿ ಮನೆ ಮನೆ ಕುಳ್ಳಿದ್ದೆ ಆರೇಗ್ ಅರ್ಥ ಹಾಕೊಂಡು ಆರ್ಲ ಬಾರಿ ಹುಷಾರ್ ಪಾತಿರಂಡ ಎಂಕ್ ಪಾತಿರ್ನ ಗುಟ್ಟು ಪುರ ಗೊತ್ತಾಪುಂಡ ಏನ ಕಂಡ ತೆಲುಗು ಎಂತ ಗೊತ್ತಾ ಇಲ್ಲಿ ಹರ್ಷಿ ಮನೆಯಲ್ಲಿ ನೋಡೋದಕ್ಕೆ ತುಂಬಾ ಇದೆ ಎಷ್ಟು ತೋರಿಸ್ತೀನಿ ಪಾಟ್ಸ್ ಎಲ್ಲ ನೋಡಿ ಹೇಗೆಲ್ಲ ನೇತಾಕಿದ್ದಾರೆ ಎಷ್ಟು ಚಂದ ಮಾಡಿ ಇದೆಲ್ಲ ತುಂಬಾ ಉಂಟು ಮೊದಲು ಖುಷಿ ಆಗುತ್ತೆ ನನ್ಗೆ ಈ ತರನೇ ಇರಬೇಕು ನೋಡಿ ಇಲ್ಲಿ ಟೈಲರ್ ಮಿಷಿನ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಲವ್ ಬರ್ಡ್ಸ್ ಇದೆ ಮೊಟ್ಟೆ ಕೂಡ ಇಟ್ಟಿದೆ ಹೌದಾ ಚಿಕ್ಕದು ಹೌದಾ ಶ್ರೀನಿ ನಮ್ ಶ್ರೀನಿ ಇದಾನೆ ಶ್ರೀನಿ ಖುಷಿ ಅಂಡೈನಿ ಹಾ ನೋಡಿ ಎಲೆ ಕೊಡ್ತಾ ಇದ್ದಾಳೆ ತಿನ್ಲಿಕ್ಕೆ ಅಲ್ವಾ ಅಲ್ಲಿಗೆ ಹೋಗೋಣ ಬಾ ಹರ್ಷಿತ್ ಆಗ್ತಾ ಇದಾರೆ ಯಾವಾಗ ಹೋಗಿದ್ರಿ ನೀವು ಬಟ್ಟೆ ಒಣಗ್ಸಕ್ಕೆ ನಾನು ಹಂಗೆ ಯಾವಾಗ್ಲೋ ಒಗೆಯೋದು ಯಾವಾಗ್ಲೋ ಒಣಗಿಸೋದು ಯಾವಾಗ್ಲೋ ನೆನೆ ಹಾಕೋದು ನಮ್ಮ ಆಂಟಿ ನೋಡಿ ಏನ್ ಪೋಸ್ ಆಗಿ ಕೌಂಟರ್ಸ್ ಕಾರ್ ಮೇಲೆ ಬೆಡ್ಶೀಟ್ ಗಳನ್ನ ಇಟ್ಬಿಟ್ಟು ಇವ್ರದ ಅವಸ್ಥೆನೆ ಹೌದೌದು ನೋಡಿ ಹೆಂಗಿದೆ ನೋಡಿ ಕಾರ್ ಇದು ಇದ್ರ ಮುಂದೆ BMW ಇಲ್ಲ ಏನು ಇಲ್ಲ ಸಕ್ಕತ್ತಾಗಿದೆ ಬಾ ಒಳಗಡೆ ಬಿಸಿ ತೋಟ ತೋಟಕ್ಕೆ ಹೋಗೋಣ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಸುತ್ತಮುತ್ತ ಎಲ್ಲ ಮುಲ್ಬದ ಅದೊಂದು
ಮತ್ತೆ ಎಲ್ಲಿ ಕರ್ಕೊಂಡು ಹೋಗುದಾ? ನಾನ್ ಬರಲ್ಲ ಹೇಳು, ಎಲ್ಲಿಗೆ ಹೇಳು? ಬೊಕ್ಕ ಪೊಯ್ ಶಿಮನೆ ಈ ಕಡೆ ತೋಟಕ್ಕೆ ಹೋಗುದಾ? ನಾನ್ ವೇಟಿಂಗ್ ತೋಟಕ್ಕೆ ಹೋಗೋದಿಕ್ಕೆ, ಅಲ್ಲಿ ಚಿಕನ್ ಸುಕ್ಕ ಆಗ್ಬಿಡ್ಲಿ, ಆಮೇಲೆ ಹೋಗೋಣ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಜಾಗ. ಹಿಂಗೆಲ್ಲ ಇದ್ರೆ ನಿಮ್ಗೆ ನನ್ನ ಬ್ಲಾಗ್ಸ್ ಅಲ್ಲಿ ಫುಲ್ ಯಾವಾಗ್ಲೂ ತೋಟನೇ ತೋರಿಸ್ತಾ ಇದೆ. ಇಲ್ಲಿ ಕೊಕ್ಕೆ ಬೇರೆ ಬೇರೆ ಮಾಡಿಟ್ಟಿದ್ದೀರಾ? ಅದು ಕಾವಿಗೆ, ಕಾವಿಗೆ ಅಂದ್ರೆ ಮರಿ ಮಾಡ್ಲಿಕ್ಕೆ, ಮೊಟ್ಟೆ ಇಡ್ಲಿಕ್ಕೆ, ಮೊಟ್ಟೆ ಇಟ್ಟಿದೆ, ಶಾಖ ಕೊಡ್ಲಿಕ್ಕ. ಸೊ ಏ ತೆಗಿಬೇಡಿ ತೆಗಿಬೇಡಿ, ನಮ್ಗೆ ಭಯ ಆಗುತ್ತೆ. ಏನ್ ಭಯ ನೋಡಿ, ಇಲ್ಲಿ ನೋಡಿ ನೋಡಿ, ಇಲ್ಲೂ ಇದೆ ಮೇಲ್ಗಡೆ ಎಲ್ಲ ಮರಿ. ವಾವ್, ಎಷ್ಟ್ ಚಂದ ಇದೆ. ಏ ನನ್ನಲ್ಲಿ ಎಲ್ಲ ಇತ್ತನ ಕೊರ್ಲೆ ಪತ್ತರೆ ಉಂಡಾ ಚುಚ್ಚು ನಂದು ಚುಚ್ಚು ಉಂಡು ಪ್ಲೀಸ್. ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಮರಿ ಇದೆ, ಅದನ್ನ ಮುಟ್ಬೇಕು ನೋಡ ಹೆಂಗಿದೆ ನೋಡಿ ಬ್ಯಾಕ್ ಯಾರ್ಡ್. ಏ ಎಕ್ಕಡ್ದು ಕಟ್ಟಿಗೆ ಕಟ್ಟಿಗೆ ಉಂಡಿ, ಮುಲ್ಪ ತುಂಬಿದೆ ರತ್ತ ಮಾರೈತಿ ಕಣಕ್. ತುಂಬಾ ಚೆನ್ನಾಗಿದೆ. ಹರ್ಷಿತ ಕಟ್ಟಿಗೆ ಇಟ್ಕೊಂಡ್ ಬಂದ್ರು. ಇದೆಲ್ಲ ವರ್ಷಕ್ಕಾಗೋಷ್ಟು ಸ್ಟೋರೇಜ್ ನಮಗೆ ನೋಡಿ. ಬೆಂಕಿ ಹಾಕಿಕ್ಕೆ ಮಾಡ್ಲಿಕ್ಕೆ ಕುಚ್ಚಲಕ್ಕಿ ಅಲ್ವಾ? ಹೌದೌದು, ತುಂಬಾ ಚೆನ್ನಾಗುತ್ತೆ. ಯಾನು ಕುಚ್ಚಲಕ್ಕಿ ತಿನ್ಪೆ ಬೇರೆ ಬೇಳೆ ಸರ್ ಇಷ್ಟ ಇದ್ದಿ. ಏ ಸುಕರ್ ಸ್ಟಾರ್ಟ್ ಆಯ್ತೇನಾ? ಬನ್ನಿ ಟಿಂಗ್ 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 ಟಿಂಗ್. ಸೊ ಈಗ ಸ್ಟಾರ್ಟ್. ಎಂತ ಮಾಡ್ತಾ ಇದೀವಿ? ಸುಕ್ಕಾಗಲ್ಲ, ಸುಕ್ಕಾಗಿ ತೆಂಗಿನಕಾಯಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಮಾಡ್ಕೊಳ್ಳೋದು ಹಾಕ್ಲೇಬಾರ್ದು, ತೆಂಗಿನಕಾಯಿಗೆ ಎಣ್ಣೆ ಬೇಕಾಗಿಲ್ಲ ಫ್ರೈ ಮಾಡುವ. ಹೌದಾ? ನೀವ್ ಹಾಕಲ್ವಾ? ಬೇಡ, ಅದೇ ಆಯಿಲ್ ಬಿಡುತ್ತಲ್ಲ, ಬಿಡುತ್ತೆ. ಆಮೇಲೆ ಇದನ್ ಪರಿಮಳ ಬರುತ್ತೆ, ಅರೋಮಾ. ಸಖತ್ತಾಗಿ ಸ್ಮೆಲ್ ಬರುತ್ತೆ ಅದು. ಆಮೇಲೆ ಬ್ರೌನ್ ಆಗಿ ಆಗ್ತಾ ಇರುತ್ತಲ್ಲ, ಆಗ ಇನ್ನು ಚಂದ. ನಾವಲ್ಲಿ ಮಾಡಲ್ಲ ಇದು, ಅದು ಸೈ ಗ್ಯಾಸ್ ಇಂದ ಆಗಿ ಅಲ್ಲ. ಇದು ಸುಕ್ಕ ಸುಕ್ಕ ಬಂಗುಡೆ ಅಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ನಲ್ಲ, ಅದು ಹೇಗಿದೆ ಅಂತ ನೋಡಿ. ಇವಾಗ ಹಿಂಗೆ ಫೈನಲ್ ಟಚ್. ಇವಾಗ ಇದನ್ನ ಓಡ್ರೊಟ್ಟಿಗೆ ನಮ್ಗೆ ತಡ್ಕೊಳಕ್ ಆಗಲ್ಲ, ಅದಕ್ಕೆ ಕಾಲ್ ಭಾಗ ತಿಂದು ಬಿಟ್ಟಿದೀವಿ ಆಲ್ರೆಡಿ ನೋಡಿ ಇಲ್ಲಿ ಹೇಗೆ ಹೇಳ್ತಾ ಇದೆ ಅಂತ. ಸ್ವಲ್ಪ ಮಾತ್ರ ಸೈಡ್ ಸೈಡ್ ಇದೆ ಅಷ್ಟೇ ಅಷ್ಟೇ ಅಷ್ಟೇ, ನಡುವಲ್ಲಿ ಹೇಳುತ್ತಲ್ಲ ನೀಟಾಗಿ. ಗಾಳಿ ಹೊಲಕ್ಕೊಂಡೈತೆ ನೋಡಿ ನೋಡಿ, ಹೇಳುತ್ತ ನೋಡಿ. ಐ ಸರಿ, ಇವಾಗ ನಿಮಗೆ ಕಪ್ಪ ರೊಟ್ಟಿ ತಿನ್ ತೋರಿಸ್ತೀನಿ. ಹೇಗಿದೆ ನಿಧಿ, ತಿನ್ನು ಬಾ ನೋಡಿ. ಕಪ್ಪ ರೊಟ್ಟಿಗೆ ಬಂಗುಡೆ, ಪುಳಿಮಂಚಿ. ಸಖತ್ತಾಗಿದೆ ಫ್ರೆಂಡ್ಸ್, ಟ್ರಸ್ಟ್ ಮೀ, ಸೂಪರ್ ಉಂಡಿ. ಆಸಮ್, ಬಲೆ ಟೇಸ್ಟ್ ಮಾಡ್ತೀನಿ. ಹೆಂಗಿದೆ? ಸುಕ್ಕಾಗಿ ಏನ್ ಹಾಕಿಟ್ಟಿದೀರಾ? ಘೀ ಸ್ವಲ್ಪ, ಆಮೇಲೆ ಕೊಕೊನಟ್ ಆಯಿಲ್ ಸಾವಲಿಗೆ ಘೀ ಹಾಕಿ. ಇವಾಗ ಕೊಕೊನಟ್ ಆಯಿಲ್ ಸ್ವಲ್ಪ, ಎಷ್ಟು? ಎರಡೆರಡು ಸ್ಪೂನ್? ಎರಡು ಒಂದ್ ಮೂರ್ ಸ್ಪೂನ್. ಮೂರ್ ಸ್ಪೂನ್. ಅದು ತೆಂಗಿನೆಣ್ಣೆ ಬಿದ್ದಂಗೆ ಆಗ್ಲಿಲ್ಲ ಈಗ ಹಾಕಿತ್ತು. ಇವಾಗ ನೋಡಿ ನೀವ್ ಹೇಳಿ ಹರ್ಷಿ ನೋಡಿ. ಇವಾಗ ಆನಿಯನ್, ಈರುಳ್ಳಿ ಹಾಕ್ತೇನೆ. ಎರಡಾ? ಎರಡು. ಓಕೆ. ಓ ಇದು ಅವಾಗ ಅವಾಗ ಗ್ಯಾಸ್ ತರ ಸ್ವಲ್ಪ ಎದುರು ದುಡ್ತಾ ಇರ್ಬೇಕಲ್ವಾ? ಸೌದೆ ನೋಡಿ, ಹೆದ್ರಾಕಿದ ತಕ್ಷಣ ಇಲ್ಲಿ ಜೋರಾಯ್ತು ನೋಡಿ. ಬೆಂಕಿ ನನಗ್ ಬರ್ಲಿಕ್ಕಿಲ್ಲಮ್ಮ ನೋಡಿ. ನನ್ನ ಕಪ್ಪು ಕಪ್ಪು ಮಾಡ್ಬಿಟ್ರಿ ಇವತ್ತು ಹರ್ಷಿ, ಬೆವ್ರಿ ಬೆವ್ರಿ. ಇದೇನ್ ಬಿಸಿ ಆಗ್ತಾ ಇರೋದು? ನೀರು ಕುದಿತಾ, ಅಷ್ಟು ಕುದಿಬೇಕಾದ್ರು ಕುದಿಬೇಕಂತಿಲ್ಲ. ಏನ್ ಇರೋದು ಅದ್ರಲ್ಲಿ ಈಗ? ಅನ್ನ ಅನ್ನ ಇಲ್ಲ ಅಲ್ಲ. ಕೆಲಸದವರಿಗೆ ಟೀ ಹೇಗ್ತದ್ದು ನೀರು, ಅದು ಒಂದು ಮಡಿಕೆ ಬೇಕು ಒಂದು ಬಿಡ್ಸಕ್ಕೆ. ಓ, ಎಷ್ಟು ಜನ ಬರ್ತಾರೆ ಕೆಲಸದವರು? ಜನ, ಬಟ್ ಅವ್ರು ಸ್ವಲ್ಪ ಚಾ ಕೊಟ್ಟ ಖುಷಿ ಅವ್ರಿಗೆ. ಹೌದು, ಕೆಲಸದವ್ರು ತುಂಬಾ ಟೀ ಕುಡಿತಾರಲ್ಲ. ಈರುಳ್ಳಿ ಇಷ್ಟು ಫ್ರೈ ಆಗುವಾಗ ಕಾಯಿಮೆಣ್ಸು ಹಾಕ್ಬೇಕು. ಎಷ್ಟು? ಎರಡು ಹಾಕಿದ್ರ? ಅಂದ್ರೆ ಕಬ್ಬಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಫ್ರೈ ಆಗ್ಲಿ ಅಂತ. ಕಬ್ಬಿನ ಸೊಪ್ಪು ಮತ್ತೆ ಕಬ್ಬಿನ ಸೊಪ್ಪು ಹಾಕಿಬಿಡಲ್ವಾ? ಕರ್ಬೇವಿನ ಸೊಪ್ಪು ನೀವೆಲ್ಲಿಂದೆಲ್ಲ ತರ್ತೀರಲ್ವಾ ಕರ್ಬೇವಿನ ಸೊಪ್ಪು? ಮತ್ತೆ
ಇಷ್ಟನಾ? ಸಾಕಾ ಒಂದೇ ಕಡ್ಡಿ? ತೆಂಗಿನಕಾಯಿ ಹುರ್ತಿದ್ದೇನೆ ಅದಕ್ಕೆ ಸಾಕಿದ್ದೇನೆ. ಪ್ಲಸ್ ಅದನ್ನ ಇವಾಗ ಮಿಕ್ಸಿಗೆ ಹಾಕಿ ಒಂದ್ಸತಿ ಗಿರ್ ಮಾಡ್ಲಿಕ್ಕೆ ಉಂಟಾ? ಹೀಗೆ ಹಾಕುದಾ ಡೈರೆಕ್ಟ್? ಪೌಡರ್ ಪೌಡರ್ ಆಗ್ಬಿಡುತ್ತೆ, ನಂತರ ಗುಜ್ಜು ಗುಜ್ಜು ಟೈಪ್ ಆಗ್ಬಿಡುತ್ತೆ. ಮತ್ತೆ ಇದುಂಟಲ್ವಾ ಪುಳಿ ಮುಂಚಿ, ಫಸ್ಟ್ ನಾವು ಚಿಕನ್ ಹಾಕ್ತೇವಲ್ವಾ, ಆಮೇಲೆ ಪುಳಿ ಮುಂಚಿ ಅದು ಕುದ್ದಾದ್ಮೇಲೆ ಬೇಕಾದ್ರೆ ಅದನ್ನ ತೆಗೆದಿಟ್ರೆ ಅದು ಸಕ್ಕತ್ತಿರುತ್ತೆ. ಹೌದಲ್ಲ? ತೆಂಗಿನಕಾಯಿ ಹಾಕೋ ಮುಂಚೆ ಈಗ ಫ್ರೈ ಆಗ್ಬೇಕು ಚೆನ್ನಾಗಿ. ಅದು ತುಪ್ಪ ಕೂಡ ಬಿದ್ದಿದ್ದ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಚೇಂಜ್ ಆಯ್ತು ಅವನೇನಿದ್ದು ನೋಡಿ, ಇಷ್ಟು ಚೆಂದ ಆಯ್ತು. ಬ್ರೌನಿಶ್ ಬಂತಲ್ವಾ, ಒಂದು ಸ್ವಲ್ಪ ಒಂದು ಟೊಮೆಟೊ, ಒಂದು ಟೊಮೆಟೊ ಅಷ್ಟೇ. ಇವ್ರ ಮನೇಲಿ ಮಾಡಿದ್ರೆ ಟೊಮೆಟೊ ಹಾಕಲ್ಲ ಅಂತೆ. ನಾನ್ ಟೊಮೆಟೊ ಹಾಕಿ ಅಂದ್ರೆ ಸೊ ಹಾಕ್ತಾ ಇದಾರೆ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ಹುಣಸೆ ಹಣ್ಣು ಹಾಕಿರ್ತೀವಲ್ವಾ. ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ. ಟೊಮೆಟೊ ಬಿದ್ರೆ ಚಂದ. ಹೌದು, ಇವಾಗ ಫ್ರೈ ಆಗ್ಲಿ ನೋಡಿ. ಇವಾಗ ಟೊಮೆಟೊ ಇಷ್ಟು ಸಾಫ್ಟ್ ಆಗ್ಬೇಕು. ಚಿಕನ್ ನೋಡಿ, ಚಿಕನ್ ಹಾಕ್ತಾ ಇದಾರೆ ಇವಾಗ. ಒಂದೂವರೆ ಕೆಜಿ ಇದೆ, ಒಂದೂವರೆ ಕೆಜಿ ಚಿಕನ್. ಅದು ನಾನು ಅವನ ಹತ್ರ ಹೈಯೆಸ್ಟ್ ಬೋನ್ಲೆಸ್ ತಗೊಂತೀನಿ, ಜಾಸ್ತಿ ಅದು ಬೋನ್ಲೆಸ್ ಕೊಟ್ಟಿದಾನಲ್ಲ. ಹೌದಾ? ಬೋನ್ಲೆಸ್ ಜಾಸ್ತಿ ಹಾಕಿದಾನಲ್ಲ. ನಂಗೆ ಬೋನ್ಲೆಸ್ ಇಷ್ಟ. ಇಷ್ಟ ನಾನ್ ಬೋನ್ ತಿನ್ನಲ್ಲ. ನೋಡಿ ಇವಾಗ ಸಾಲ್ಟ್ ಹಾಕ್ಬೇಕು, ಅರ್ಶಿನ ಹಾಕ್ಬೇಕು ಒಂದು ಸ್ಪೂನ್ ಅರ್ಶಿನ, ಹೆಂಕ್ ಬಿಡವಾ ಬರ್ಬೇಕಾ? ಇಷ್ಟು ನೋಡಿ ಇವಾಗ ಸಾಲ್ಟ್ ಹಾಕ್ತಾ ಇದಾರೆ. ಕೈಯಲ್ಲಿ ಹಾಕಿ ಅಂದ್ರೆ, ಕೈಯಲ್ಲಿ ಹಾಕಿದ್ರೆ ರುಚಿ ಕೂಡ ಬರೋದು ಮತ್ತೆ ಅಂದಾಜು ಕೂಡ ಆಗುದು. ನನ್ಗೂ ಕೈ ಹೇಳ್ತೇನೆ ಉಪ್ಪೆಲ್ಲ. ಇದನ್ನ ನೀರೆಲ್ಲ ಏನು ಹಾಕ್ಬಾರ್ದು, ಹಾಗೆ ಬೇಯೋದು ಬಿಡ್ಬೇಕೀಗ, ಯಾಕಂದ್ರೆ ಚಿಕನ್ ನೀರ್ ಬಿಡುತ್ತೆ. ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಹೌದೌದು, ಟೇಸ್ಟ್ ಬರುತ್ತೆ, ಟೇಸ್ಟ್ ಬರುತ್ತೆ. ನಾನು ಇಷ್ಟ ಹಾಕ್ತೀನಿ. ಮನೇಲೆ ಮಾಡಿದ? ಮನೇಲೆ ಮಾಡಿದ್ದು. ಏನ್ ಗೊತ್ತಾ, ಇದು ಒಂದು ಬೈವಾಗ ಬೈತದಲ್ವಾ, ಚೆನ್ನಾಗಿ ಹಿಡಿಯುತ್ತೆ ಮಸಾಲ ಫ್ಲೇವರ್ಸ್ ಎಲ್ಲ. ಕಲರ್ ಕಲರ್ ತಗೊಂಡು ಯಾ, ನಾಳೆ ಜಾತ್ರೆ ಇಡ್ತೈತೆ ಒಂದಿನ. ಉಪ್ಪು ಜಿಂಜ ಓಡು, ಇದು ಖಾಲಿ ಆಯ್ತು ಜಿಂಜ ಓಡು ಖಾಲಿ. ಯಾರ ಬಂದು ಉಪ್ಪು ಪಲ ಆಯ್ತು, ನೀರೇ ಹಾಕಿಲ್ಲ ನೋಡಿ, ಇಷ್ಟು ನೀರಿದೆ ಈಗ. ಎಷ್ಟು ನೀರ್ ಬಿಟ್ಟಿದೆ ಮತ್ತೆ ಚೆನ್ನಾಗಿ ಬೆಂದಿದೆ ನೋಡಿ, ಅದ್ರದ್ದು ಫ್ಯಾಟ್ ಎಲ್ಲ ಬಿಟ್ಟಿದೆ ನೋಡಿ ಸೈಡ್ ಅಲ್ಲಿ, ಎಷ್ಟು ಚೆನ್ನಾಗಾಗಿದೆ. ಈಗ ಮಸಾಲೆ ಹಾಕ್ಬೇಕು ಬುಕಾರಪ್ಪದಿಪ್ಪುಗಂತೆ ಕುದ್ದಾಯ್ ಅಂದ್ರೆ ಕರ ಕರ ಶೋಕ ಬಿಡುತ್ತೆ. ಇದಕ್ಕೆ ಈಗ ನಾವು ಸ್ವಲ್ಪ ನೀರ್ ಹಾಕ್ಬಾರ್ದು ಇದ್ರಲ್ಲಿ. ಮತ್ತೆ ಇದ್ರಲ್ಲಿ ಮಸಾಲೆ ಹೇಗೆ? ಕೈಯಲ್ಲಿ ಚಂದ ತೆಗೆದು ಕೈಯಲ್ಲಿ ಹಾಕುದು. ನಾವೆಲ್ಲ ಈ ಅಡಿಗೆ ಮಾಡುವಾಗ ಕೈ ಕ್ಲೀನ್ ಇದ್ರೆ ಕೈಯಲ್ಲಿ ಹಾಕೋದ್ ಬೆಸ್ಟ್. ಕೆಲವೊಬ್ರು ಹೇಳ್ತಾರೆ ಕೈ ಹಾಕಿದ್ರೆ ಯಬ್ಬ ನೀಟ್ನೆಸ್ ಇಲ್ಲ ಹಂಗೆ ಹಿಂಗೆ ಅಂತಾರೆ. ಮಾಡುವಾಗ ಕೈಯಲ್ಲೇ ತಾನೇ ಮಾಡೋದು, ಊಟ ಮಾಡುವಾಗ ನಾವು ಮತ್ತೆ ಮತ್ತೆ ಟೇಸ್ಟ್ ಬರೋದು. ಮತ್ತೆ ನಮ್ಮ ಆನ್ಸೆಸ್ಟರ್ಸ್ ದೊಡ್ಡವರೆಲ್ಲ ಅಡಿಗೆ ಮಾಡ್ತಿದ್ರು. ಅದೇ ಅದೇ ಕೈ ಹಾಕಿಯೇ ತೆಗಿಬೇಕು. ಇಲ್ಲಿ ನೋಡಿ ಮಸಾಲ ಇದೆ ಇನ್ನ, ಅದೆಲ್ಲ ಸ್ಟೈಲ್ ಆಯ್ತಾ ಈಗ ಬಂದಿರೋದವೆಲ್ಲ. ಟ್ರೆಡಿಷನಲ್ ಅಂದ್ರೆ ಪಕ್ಕ ಹಂಗೆ ಬರ್ಬೇಕು ನೋಡಿ, ಇಷ್ಟು ಚೆನ್ನಾಗಿ ತೆಗಿಬೇಕು. ನೀರ್ ಹಾಕ್ಬಾರ್ದು ಅದ್ರಲ್ಲಿ. ಹೌದು, ಟೈಟ್ ಕೈಯಲ್ಲಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಹುಳಿ ಬರುತ್ತೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೀರೇ ಹಾಕ್ಲಿಲ್ಲ ಮಸಾಲ, ಮಾತ್ರ ಚಿಕನ್ ಅಲ್ಲಿ ನೀರ್ ಬಿಟ್ಟಿತ್ತಲ್ಲ ಅದೇ ಉಪ್ಪೆಲ್ಲ ಹಾಕಿದೀವಿ. ಇವಾಗ ಉಪ್ಪು ನೋಡ್ಬೇಕಲ್ವಾ, ಕುದಿಲಿ ಸ್ವಲ್ಪ. ಕುದಿಲಿ ಪರಿಮಳ ಮಾತ್ರ ಸಖತ್ತಾಗಿ ಬರ್ತಿದೆ. ಇನ್ನು ಕುದ್ಮೇಲೆ ಅಂದ್ರೆ ಮತ್ತೆ ನಾವು ಒಲೆಯಲ್ಲಿ ಮಾಡ್ತಿದ್ದೇವಲ್ವಾ, ಅದು ಟೇಸ್ಟ್ ಒಲೆ. ನಾನಿವತ್ತು ಫುಲ್ ಬ್ಯಾಟಿಂಗ್ ಮಾಡಿ ಹೋಗುದು. ಇರ್ತೀನಿ ಇರ್ತೀನಿ, ನಾಳೆ ಬೇರೆ ನಿಮ್ಗೆ ಸ್ಪೆಷಲ್ ವ್ಲಾಗ್ ಇದೆ. ಇದೇ ಮೂರ್ ದಿನ ಬರುತ್ತೆ ವ್ಲಾಗ್, ಅದಾದ್ಮೇಲೆ ಸಿಗುತ್ತೆ ನಿಮ್ಗಿನ್ನ. ಫುಲ್ ಬ್ಯಾಕಪ್ ಇದೆ ನನ್ಗೆ. ಅದೇ ಅದೇ ನೋಡಿ ಫ್ರೆಂಡ್ಸ್, ಇವಾಗ ಈ ತರ ಬೆಂದಿದೆ ಇದು. ಇದ್ರಲ್ಲಿ ಸ್ವಲ್ಪ ಮಸಾಲ ತೆಗ್ದಿದ್ದಾರೆ ಅರ್ಶಿ, ಎಲ್ಲಿಟ್ರಿ ಅಲ್ಲ ಅವ್ರಿಗೂ ಗೊತ್ತಾಗ್ಬೇಕಲ್ಲ ಮಾಡೋರಿಗೂ. ಈಗ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ತುರಿ ಹುರಿದಿಟ್ಟದ್ದು.
ನೋಡಿ ಹೇಗೆ ಫ್ರೈ ಆಗಿದೆ ಅಂತ. ತೆಂಗಿನಕಾಯಿ ತುರಿ ಹಾಕಿ ಆಯ್ತು. ಇನ್ನು ಒಂದು ಇದು ಬಂದ್ರೆ ಒಂದ್ಸತಿ ಸೆಕೆ ಬಂದ್ರೆ ನನ್ನ ಫ್ರೆಂಡ್ ಅಮೂಲ್ಯ ಅಂತಿದ್ದಾರೆ, ಅವಳಿಗೆ ಫೇವ್ರೇಟ್ ಇದ. ಕಡಿಮೆ ಆಯ್ತಾ ಚಿಕನ್? ಇಲ್ಲ, ಅವಳು ಬರ್ಬೇಕು. ಅವಳು ಇಲ್ಲ, ಮೈಸೂರಿಗೆ ಹೋಗಿದ್ದಾಳೆ. ಇಲ್ಲ ಅಂದ್ರೆ ಅವಳು ಬರ್ತಿದ್ಲು. ನೋಡಿ ಹೇಗಾಯ್ತು ಅಂತ. ಸೂಪರ್. ಒಂದು ಸ್ವಲ್ಪ ಬಿಸಿ ಆದ್ರೆ ಆಯ್ತು. ನೀರೆ ಹೌದು, ನೀರೇ ಹಾಕಿದೆ ಚಿಕನ್ ಮಾಡಿದ್ದು. ಹೇಗಾಯ್ತು ಅಂತ. ಸೂಪರ್ ನೋಡಿ, ನಮ್ಮ ಆಂಟಿ ಡಾರ್ಲಿಂಗ್ ಆಂಟಿ ಅಲ್ಲಿದ್ದಾರೆ, ನನ್ನ ಹರ್ಷಿ ಇಲ್ಲಿದ್ದಾರೆ, ಎಲ್ಲರೂ ಸೇರಿ ಮಾಡಿದ್ದಾರೆ. ಈಗ ಕೊತ್ತಂಬರಿ ಸೊಪ್ಪಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ. ಹಾ ಮಾಮಿ, ಮಾಮಿ ನಾನು ಹೀಗೆ ಮಾಡೋದು, ಕೊತ್ತಂಬರಿಯಲ್ಲಿ ಹಾಕ್ಬಿಡೋದು. ಈಸಿ ಆಗುತ್ತೆ, ವೇಸ್ಟ್ ಆಗಲ್ಲ. ಅಲ್ಲೊಂದು ಬಿಸಿ ಆಗುತ್ತೆ, ಅದನ್ನ ಹಾಕ್ಬಿಟ್ರಿ ಚೆನ್ನಾಗಿದೆ. ವಾ ಹಾ ಮಾಮಿ, ದಾದಾ ಅಮ್ಮನಾ? ಅಲ್ಲೇ ಅಮ್ಮ ನೋಡಿ, ಇವಾಗ ಹೇಗೆ ಡ್ರೈ ಆಯ್ತು. ಅವಾಗ ಸ್ವಲ್ಪ ಜ್ಯೂಸಿ 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 ಇತ್ತು ನೋಡಿ. ಇವಾಗ ತಣ್ಣಗಾದ್ಮೇಲೆ ಫುಲ್ ಸುಕ್ಕ 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 ಅನ್ಸುತ್ತೆ. ಹೌದಲ್ಲ ನೋಡಿ, ಪರವಾಗಿದೆ. ಆಫ್ ಮಾಡೋಣ ಈಗ. ಓಕೆ ನೋಡಿ.